ಅದಾವ ರೀ. ನನಗೇನಿಸ್ತದೆ ಬಯಲಾಟಗಳು ಏನು ಇನ್ನು ಹೆಂಗಪ್ಪ ಅಂತ ಅನ್ನುವಾಗ ರೀ, ಬಯಲಾಟಗಳಿಗೆ ಸಾವು ಎಂಬುದನ್ನು ಇಲ್ಲ ರೀ. ಈಗ ಅವರಿಂದ ರೂಪಾಂತರ ಆಗಲಿಕ್ಕೆತ್ತವ್ರ ಸರ್. ಈಗ ನಾವು ಕೆಲವೊಂದು ಬಾಂಬೆ ಡೆಲ್ಲಿ ಈ ಕಡೆ ಕಡೆ ಹೋದಾಗ ರೀ, ಅಲ್ಲಿ ಏನಿರ್ತದೆ ಯಾಂತ್ರಿಕ ಬದುಕಿಗೆ ಒಗ್ಗುವ ಹಾಗೆ ರೀ, ಟೈಮದ ಒಂದು ಅವಧಿ ನೋಡಿಕೊಂಡು ನಾವೇನು ಸರ 45 ನಿಮಿಷ 1 ತಾಸು 2 ತಾಸು ಹಿಂಗೆ ಮಾಡೋದ್ರಿಂದ ರೀ, ಅಲ್ಲಿ ನಮಗೆ ಸಂಭಾವನೆಯೂ ಚಲೋ ಕೊಡ್ತದಾರ ರೀ. ಯಾಕಂದರೆ ಬಾಂಬೆ ಅಂತ ಕೆಲವರು ರೀ, ಅದು ಅಲ್ಲಿ ಸಂಭಾವನೆಯಿಂದ ರೀ ಕಲಾವಿದರೂ ತೃಪ್ತ ಆಗ್ತಾರೆ. ಜೊತೆಗೆ ಏನಾಗ್ತದೆ ನೀವು ಹೇಳಿದಂಗೆ ರೀ, ಹಳ್ಳಿಗಾಡಿನ ಪ್ರದೇಶದೊಳಗೆ ಈಗ ಕಲೆಗಳು ಬಯಲಾಟಗಳು ಕಡಿಮೆ ಆಗಿರೋದ್ರಿಂದ ರೀ, ಈಗ ಕಲಾವಿದರು ಏನು ಮಾಡ್ತಾ ಇದ್ದಾರೆ ಅಂತ ಸರ, ಆ ಮಾಡುವಂಥ ಹವ್ಯಾಸ ಮಾತ್ರ ಅವರಲ್ಲಿ ಹಂಗೆ ಮನೋಗತ ಆಗಿರ್ತದೆ. ಎಷ್ಟೇ ಕೊಟ್ಟು ಪ್ರದರ್ಶನ ಮಾಡ್ತಾರೆ ರೀ, ಜೊತೆಯಲ್ಲಿ ಏನಾಗ್ತದೆ ಅಂದರೆ ಕರ್ನಾಟಕ ಸರ್ಕಾರ ಆಗಲಿ ಮತ್ತು ಭಾರತ ಸರ್ಕಾರ ಏನು ಮಾಡ್ತಾರೆ ಅಂದರೆ, ಕಲಾವಿದರಿಗೆ ವಯಸ್ಸಿನ ಇದು ನೋಡಿಕೊಂಡು ಅವ್ರಿಗೆ ಮತ್ತೊಂದು ಕೆಲ ಅಂಗವಿಕಲ ಕಲಾವಿದರು ಅಂದರೆ 40 ವರ್ಷ ಮತ್ತು ಉಡುಗೆ ಕಲಾವಿದರು 58 ವರ್ಷ ಆದ ನಂತರ ಸರ್ಕಾರ ತಮ್ಮದೇ ಆದಂಥ ಒಂದು ಮಾಸಾಶನ ಒಂದು ಕೊಡುವಂಥ ಏರ್ಪಾಡು ಮಾಡಿದ್ದಾರೆ. ಅಷ್ಟೇ ಅಲ್ಲ ರೀ, ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹಿತ ಕೊಡ್ತಾ ಇದ್ದಾರೆ. ಯಾಕಂದರೆ ಕಲಾವಿದರು ಒಂದಲ್ಲಿ ಒಂದು ದೌರ್ಬಲ್ಯ ಅಂದರೆ ಸರ್, ಇದ್ದಾಗ ಮನಬಂದಂಗೆ ಖರ್ಚು ಮಾಡ್ತಾರೆ, ಇಲ್ಲದಾಗ ಹೊಟ್ಟೆ ನೋಡ್ಕೊತ ಕುಂಡಿರ್ತಾರೆ. ಅದಕ್ಕೆ ಹಂಗೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ, ಕಲಾವಿದರಲ್ಲಿಯೂ ಕೂಡ ಈ ಥರ ಒಂಥ ಒಳ್ಳೆಯ ಒಂದು ಮನೋವೃತ್ತಿ ಬೆಳೆದ್ರಿ, ತಾವು ತಮ್ಮ ಬದುಕನ್ನು ಕಟ್ಟಿಕೋಬೇಕಂತ ಮೊದಲು. ಹೀಗಾಗಿ ನಾವಾದರೂ ಕೂಡ ಅಲ್ಲಲ್ಲಿ ಹೇಳ್ತಾ ಇದ್ದೀವಿ. ಜೊತೆಗೆ ಏನಾಗ್ತದೆ ಅಂದರೆ, ನಮ್ಮ ಸರ್ಕಾರ ಕೂಡ ಈ ರೀತಿ ಅಂತ ಅಂದರೆ ಅಲ್ಲಲ್ಲಿ ಅವರಿಗೆ ಸದುಪದೇಶ ತರಬೇತಿಯನ್ನು ಕೊಡ್ತಾ ಇದ್ದಾರೆ ರೀ. ಹಿಂಗಾಗಿ ಕಲಾವಿದರು ಬದುಕ್ತಾ ಇದ್ದಾರೆ ಏನಾಗ್ತಾ ಇದ್ದಾರೆ ನೋಡ್ಬೇಕು. ಬಟ್ ನಮ್ಮ ಕಣ್ಣಂಗೆ ಭಾಳ ತೊಂದರೆಯಲ್ಲಿದ್ದಾರೆ ಅನ್ನೋದು ಮಾತ್ರ ಅಷ್ಟು ಸತ್ಯ ಸುಳ್ಳಂತಲ್ಲ. ಹಾಗಿದ್ರೆ ಎಲ್ಲ ಸರಿ ಇದ್ದಾಗ ನೀವು ಈಗ ಕರ್ನಾಟಕ ಬಯಲಾಟ ಅಕಾಡೆಮಿ ಕಟ್ಟಿಕೊಳ್ಳುವಂಥ ಅವಶ್ಯಕತೆ ಏನಿತ್ತು? ನಿಜಕ್ಕೂ ಸರ್ ಎಲ್ಲ ಆರಾಮಿತ್ತಪ್ಪ ಅಂದ್ರೆ ಯಾಕೆ ಬೇಕಂತ? ಇಲ್ಲ, ಯಾಕೆ ಬೇಕಂತಂದ್ರೆ ನಿಮ್ಮ ಮಾತು ಕರೆಯೋದು ರೀ. ಈಗ ನೋಡ್ರಿ, ಗಣ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಅಕಾಡೆಮಿಗಳನ್ನು ಮಾಡಿದ್ರಿ. ಏನು ಸರ್, ಈಗ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ, ಮೊದಲು ಕರ್ನಾಟಕ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಕೂಡಿದ್ದು ರೀ, ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ರೀ, ಹೀಗೆ ಬೇರೆ 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 ಅಕಾಡೆಮಿಗಳೆಲ್ಲ ಬೆಂಗಳೂರಾಗನೇ ಇದ್ದು ರೀ. ಆದರೆ ಏನಾಗಿತ್ತಂದ್ರೆ, ಈ ಉತ್ತರ ಕರ್ನಾಟಕದ ಕಲಾವಿದರಿಗೆ ಬೆಂಗಳೂರಂಥ ಊರಿಗೆ ಹೋಗಿ ತಮ್ಮ ಕುಂದು ಕೊರತೆಗಳನ್ನು ನೋವು ನೋಲಿಗಳನ್ನು ಹೇಳ್ಕೋಬೇಕಾದ್ರೆ ಭಾಳ ಸಂಕಷ್ಟ ಆಗ್ತಾ ಇತ್ತು ರೀ. ಅದಕ್ಕೆ ಈ ಒಂದು ದೃಷ್ಟಿಯಲ್ಲಿ ಗಣ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಉಮಾಶ್ರೀ ಮೇಡಮ್ ಅವರು ಮಿನಿಸ್ಟರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಅವರು ಸಚಿವರಿದ್ದಾಗ ಅದು ಭಾಳ ಪ್ರಯತ್ನಪೂರ್ವಕವಾಗಿ ಅದನ್ನು ಬಾಗಲಕೋಟೆಗೆ ತಂದ್ರಿ. ಬಾಗಲಕೋಟೆ ಅಂತಂದರೆ ಈಗ ಈ ಕಡೆ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರಿಗೆ ಕೇಳಿಕೆತ್ತರ ಆಟಗಳಲ್ಲಿ, ನಮ್ಮ ಬಯಲಾಟಗಳಾಗಲಿ, ಮೂಡಲು ಪೈರ ಆಟಗಳಾಗಲಿ ಅಥವಾ ದೊಡ್ಡ ಆಟಗಳಾಗಲಿ, ಎಲ್ಲ ಕಲಾವಿದರು ಇಲ್ಲಿ ಕೂಡ್ತಾರೆ ಸರ್. ಅವರಿಗೆ ಸಮೀಪ ಸರ್ ತಮಗೆ ಅನುಮೋದನೆಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಇರ್ತದೆ. ಅಲ್ಲಿ ಅಕಾಡೆಮಿ ಇರ್ತಾರೆ, ಅಕಾಡೆಮಿ ಅಧ್ಯಕ್ಷ ಇರ್ತಾರೆ. ಹೀಗಾಗಿ ಈ ಕಲಾವಿದರಿಗೆ ಭಾಳಷ್ಟು ಸಹಕಾರ ಆಗೈತೆ ರೀ. ಇದು ಹೆಲ್ಪ್ ಆಗಲಿಕ್ಕೆ ಮತ್ತು ಸರ್ಕಾರದ ಏನೋ ಸೌಲಭ್ಯ ಇದ್ರು ಇದು ಅನುಕೂಲ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಹಾಂ ಹಾಂ, ಮಾಡ್ತಾ ಇದ್ದಾರೆ ನಿಮಗೆ ನಿಶ್ಚಿತವಾಗಿ ಗೊತ್ತದ. ಯಾಕಂದ್ರೆ ನಮ್ಮ ಯಾಕಂದ್ರೆ ಎಲ್ಲದಕ್ಕೂ ಬೇಸ್ ಏನಪ್ಪ ಅಂದ್ರೆ ಅರ್ಥ ಮೂಲ. ಹೌದು, ನೀವು ಎಷ್ಟೋ ನೀವು ಒಳ್ಳೆ ಕಲಾವಿದರು ಇರ್ಬೋದು, ಏನೋ ಇರ್ಬೋದು, ನಿಮ್ಮಲ್ಲಿ ಒಂದು ಅಭಿವ್ಯಕ್ತಿ ಕಲೆ ಸಾಕಷ್ಟು ಸ್ಟ್ಯಾನಲ್ ಇರ್ಬೋದು, ಬಟ್ ಅದಕ್ಕೆ ಕೇವಲ ಮಾಲೆ ಹಾಕಿ ಶಾಲೆ ಹಾಕಿ ಕಳಿಸಿದ್ರೆ ಅಲ್ಲ, ಆ ಥರ ಇಲ್ಲ ಸರ್. ಒಟ್ಟಿಗೆ ಹಿಟ್ಟು ಬಿಡುವಂತ ನೋಡಿ ಸರ್.